ಹೋಗ ಪಾಪ ಮನೇಲಿ ಕೂತು ಕೂತು ಬೋರ್ ಆಗಿ ಹೋಗಿದೆ. ಕ್ಯಾಲರೀಸ್ ಇಂಟೇಕ್ ಕಡಿಮೆ ಆಗಬೇಕು ಅಂತ ಎಲ್ಲರೂ ಒದ್ದಾಡ್ತಿರ್ತಾರೆ, ನೀನ್ ಯಾಕಾದ್ರೂ ಕೋಚಿಂಗ್ ಕ್ಲಾಸ್ ಶುರು ಮಾಡಬಾರ್ದು. ಹಾಗಂದ್ರೇನು ದಿಗಿಡ್ದಿಮ್ಮಿ ಅವ್ರೇ, ತುಂಬಾ ತಲೆ ಓಡಿಸ್ಬೇಡಿ, ನಾನು ಹೇಳ್ದಷ್ಟು ಕೇಳಿ. ಮನೆ ಕಸ ಗುಡಿಸ್ಬೇಕು, ಸಾರಿಸ್ಬೇಕು, ಹಾಲ್ ಕಾಯಿಸ್ಬೇಕು, ಕಾಫಿ ಮಾಡ್ಬೇಕು, ಟೀ ಮಾಡ್ಬೇಕು, ಟಿಫಿನ್ ಮಾಡ್ಬೇಕು. ಅದು ಅಲ್ದೆ ನಾವಿಬ್ರು ಅನ್ಯೋನ್ಯವಾಗಿರೋದ್ನ ಊರಲ್ಲ ನೋಡ್ಬೇಕಲ್ಲ. ಆದ್ರೂ ನೀವು ತುಂಬಾ ಕ್ಯೂಟ್ ಆಗಿ ಸೂಪರ್ ಆಗಿ ಚೆನ್ನಾಗಿ ಕಾಣ್ತೀರಮ್ಮ. ಏ ಚಾರುಲತ, ಅದ್ರಲ್ಲಿ ಬಾಂಬ್ ಇದ್ದು ಢಮಾರ್ ಅಂತ ನಾವಿಬ್ರು ಹೋಗ್ಬಿಟ್ರೆ ಏನ್ ಮಾಡೋದು? ಬಾಂಬ್ ಇರೋ ಬ್ಯಾಗ್ ನ ಯಾರಾದ್ರೂ ಈ ತರ ಇಟ್ಟು ಹೋಗ್ತಾರ, ತಲೆ ಓಡಿಸು ಚಾರು ಅಂತ.
ನನಗೆ ಸಿಕ್ಕಿದ್ರಿಂದ ನನಗೆ ಜಾಸ್ತಿ ದುಡ್ಡು, ನೀವು ಒಂದು ಸ್ವಲ್ಪ ಕಮ್ಮಿ ದುಡ್ಡು ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊ, ಆ ಬಿಟ್ಟು ಕೊಡಿ. ಅದನ್ನೇ ನಾನು ಕನ್ನಡದಲ್ಲಿ ಹೇಳಿದ್ದು. ಆದ್ರೆ ಜಾಸ್ತಿ ಸ್ವೀಟ್ ತಿನ್ಬಾರ್ದಪ್ಪ, ಶುಗರ್ ಬಂದ್ಬಿಟ್ರೆ ಕಷ್ಟ. ಶುಗರ್ ಜಾಸ್ತಿ ಈಟ್ ಮಾಡಿದ್ರೆ ಟೀತ್ ಎಲ್ಲ ಫಾಲ್ ಡೌನ್ ಆಗುತ್ತೆ. ಹತ್ತು ಗಂಟೆ ಹತ್ತು ನಿಮಿಷ ಆಯಿತು. ನಮ್ಮ ಬಾಸ್ ಪರ್ಫೆಕ್ಟ್ ಪದ್ಮನಾಭ ಅಂತೆ, ಅವರೇ ಲೇಟ್ಗಿಂತ ಲೇಟ್ ಆಗಿ ಬರ್ತಾ ಇದ್ದಾರೆ.
ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ. ಯಾರ್ ಸರ್ ಆ ಗೋವಿಂದ? ನಮ್ ಬಾಸು ಪರ್ಫೆಕ್ಟ್ ಪದ್ಮನಾಭ. ಏನ್ ಎನ್ಕ್ವೈರಿ ಅಣ್ಣಯ್ಯ? ಬೆಳಗ್ಗೆ ಸೊಸೆ ಜೊತೆ ವಾಕಿಂಗ್ ಹೋಗಿದ್ದಲ್ಲೇ ನಮ್ಮ ನೀನು? ಇಲ್ಲ, ಹೋಗಿದ್ದು ಚಾರ್ಲತಾ ಜೊತೆ. ಅದನ್ನೇ ಕೇಳಿದ್ದು. ನೀವು ಸುಸ್ತಾಗಿ ಸೊಸೆ ಜೊತೆ ಬೆಂಚ್ ಮೇಲೆ ಕೂತಾಗ ಯಾವ್ದಾರ ಪರ್ಸ್ ಕಾಣಿಸ್ತಾ? ಇಲ್ವಲ್ಲ, ಚಾರ್ಲತಾ ಜೊತೆ ಹೋದಾಗ ಹತ್ರ ಕಾಣಿಸಿದ್ದು. ನಾವು ಮೊಬೈಲ್ಗೆ ಹಾಕೊಂಡ್ ಬಂದಿದ್ದೀವಿ, ಅದರಲ್ಲಿ ನೀವು ಪರ್ಸ್ ಚೆಕ್ ಮಾಡ್ತಾ ಇರೋದು, ದುಡ್ಡು ಎಣಿಸ್ತಾ ಇರೋದು, ನೀವು ಖುಷಿ ಪಡ್ತಾ ಇರೋದು. ಯಾರೋ ಪಾಪ ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಅದನ್ನ ಖುಷಿ ಒಳಗೆ ತಂದ್ಬಿಡದ? ಪೊಲೀಸ್ ಸ್ಟೇಷನ್ ತಂದು ಕೊಡ್ಬೇಕು ಅಂತ ಜ್ಞಾನ ಇಲ್ವೇ ನಮ್ಮ? ಅವ್ರ ದುಡ್ಡಿಂದಾನೆ ಸಾಧ್ಯ, ಸ್ವಂತ ದುಡ್ಡಿಂದ ತರಕ್ ಆಗತ್ತಾ? ಒಂದ್ ನಿಮಿಷ, ನಮ್ಮ ಯಜಮಾನ್ರಿಗೆ ಫೋನ್ ಮಾಡ್ತೀನಿ. ಸರ್, ನೀವಿಷ್ಟು ಬೇಜಾರ್ ಮಾಡ್ಕೊಂಡು ಕೂತ್ಕೋಬೇಡಿ ಸರ್, ನನಗ್ ಬೇಜಾರಾಗತ್ತೆ.
ನೋಡ್ರಿ ಪಾಂಡು, ಕಂಡವ್ರ ದುಡ್ಡಿಗೆ ಆಸೆ ಪಡಬಾರ್ದವ್ರಿ, ಒಂದಲ್ಲ ಒಂದು ದಿವಸ ಸಿಕ್ಕಾಕೊಂಡ್ಬಿಡ್ತೀವಿ. ನಿಮ್ಗೆ ಸ್ಯಾಲ್ರಿ ಅಡ್ವಾನ್ಸ್ ಅಂತ 1,00,000 ರೂಪಾಯಿ ಕೊಡ್ತೀನಿ. ಪ್ರತಿ ತಿಂಗಳು 10,000 ರೂಪಾಯಿ ರೀಪೇಮೆಂಟ್ ಮಾಡ್ಬೇಕು, ಓಕೆನಾ? ಬೇಜಾರು ಮಾಡ್ಕೋಬೇಡಿ, ನನ್ನ ಹತ್ರ 20,000 ರೂಪಾಯಿ ಇದೆ, ನಿಮ್ ಮಗನ ಅಕೌಂಟ್ಗೆ ಟ್ರಾನ್ಸ್ಫರ್. ನೀನು ಅಪ್ಪನಿಗೆ 2,00,000 ರೂಪಾಯಿ ಕೇಳಿದ್ದಂತೆ, 1,50,000 ಅರೇಂಜ್ ಮಾಡಿದ್ದಾರೆ, ನಾನು ಇನ್ನೊಂದು 50,000 ಅರೇಂಜ್ ಮಾಡಿರ್ತದ. ಅಯ್ಯಪ್ಪ ಥ್ಯಾಂಕ್ಸ್ ಕೊಡಪ್ಪ, ಅಪ್ಪ ನನ್ನ ಪ್ರಾಣ ಉಳಿಸ್ಬಿಟ್ಟೆ ನೀನು. ಇದ್ದಾಗ ನೀನೆ ತಾನೇ ಪಾಠ ಹೇಳ್ಕೊಟ್ಟಿದ್ದು, ಇವಾಗ ನೀನೇ ಈ ತರ ರಿವರ್ಸ್ ಅಲ್ಲಿ ತಪ್ಪು ಮಾಡೋ ಅವಶ್ಯಕತೆ ಏನಿತ್ತಮ್ಮ? ಈ ವಯಸ್ಸಲ್ಲಿ ನಾನು ದುಡ್ಡು ತೋರಿಸ್ಬೋದು ಅಂತ ಈ ತರ ಎಲ್ಲ ಮಾಡಿದೆ.